ಟೀಮ್ ಇಂಡಿಯಾ ಹಾಗೂ ಶ್ರೀಲಂಕಾ ನಡುವಿನ ಮೂರನೇ ಏಕದಿನ ಪಂದ್ಯ ಇವತ್ತು ಕೊಲಂಬೋದಲ್ಲಿ ನಡೆಯುತ್ತೆ ಮೊದಲ ಪಂದ್ಯದಲ್ಲಿ ಗೆ ಏನು ಗೆಲ್ಲಬೇಕಿತ್ತು ಭಾರತ ಬಟ್ ಕೊನೆ ಮೂಮೆಂಟಲ್ಲಿ ಮಾಡಿದಂತಹ ಕೆಲವು ಎಡವಟ್ಟುಗಳಿಂದ ಪಂದ್ಯ ಡ್ರಾ ಆಗಿತ್ತು ಟೈ ಆಗಿತ್ತು ಎರಡನೇ ಪಂದ್ಯದಲ್ಲೂ ಕೂಡ ಇಂಡಿಯಾ ಸುಲಭವಾಗಿ ಗೆಲ್ಬೋದಿತ್ತು ಬಟ್ ಆ ಒಂದು ಪಂದ್ಯವನ್ನು ಕೂಡ ಗೆಲ್ಲ ಇಂಡಿಯಾ ಲೋ ಟಾರ್ಗೆಟನ್ನು ಚೇಜ್ ಮಾಡೋಕ್ಕಾಗದೆ ಇಂಡಿಯಾ ಸೋಲನೂ ಒಪ್ಕೊಂಡಿದೆ ಬಟ್ ಇವತ್ತು ನಡೆಯುವಂತಹ ಪಂದ್ಯ ಟೀಮ್ ಇಂಡಿಯಾದ ಪಾಲಿಗೆ ಮಾಡು ಇಲ್ಲವೇ ಮಡಿಯಾಗಿರುವಂಥದ್ದು ಏಕೆಂತಂದರೆ ಒಂದು ವೇಳೆ ಇವತ್ತಿನ ಒಂದು ಪಂದ್ಯವನ್ನು ಸೋತರೆ ಟೀಮ್ ಇಂಡಿಯಾ ಸರಣಿಯನ್ನು ಸೋಲುತ್ತೆ ಹೀಗಾಗಿ ಇವತ್ತಿನ ಪಂದ್ಯವನ್ನು ಟೀಮ್ ಇಂಡಿಯಾ ಗೆಲ್ಲೇಬೇಕಾಗಿದೆ ಗೌತಮ್ ಗಂಭೀರ್ ಹಾಗೂ ರೋಹಿತ್ ಶರ್ಮಾಗೆ ಇದು ಒಂದು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು ಒಂದು ವೇಳೆ ಇವತ್ತಿನ ಪಂದ್ಯವನ್ನು ಸೋತರೆ ಎರಡು ಹಾಗೂ ಸೊನ್ನೆ ಅಂತರದಿಂದ ಸರಣಿ ಶ್ರೀಲಂಕಾ ವಶ ಆಗುತ್ತೆ ಹೀಗಾಗಿ ಇವತ್ತಿನ ಪಂದ್ಯವನ್ನು ಗೆದ್ದು ಟೀಮ್ ಇಂಡಿಯಾ ಸರಣಿಯನ್ನು ಸಮಬಲ ಮಾಡ್ಕೋಬೇಕಾಗಿದೆ ಹೀಗಾಗಿ ಗೌತಮ್ ಗಂಭೀರ್ ಅವರ ಕೋಚಿಂಗ್ ನೇತೃತ್ವದಲ್ಲಿ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಗೆಲ್ಲೇಬೇಕಾದಂಥ ಅನಿವಾರ್ಯತೆಗೆ ಸಿಲುಕಿರುವಂಥದ್ದು ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಸುಲಭ ಗೆಲ್ಬಹುದಿತ್ತು ಕೇವಲ ಟೀಮ್ ಇಂಡಿಯಾಕ್ಕೆ ಇದ್ದಿದ್ದು ಟಾರ್ಗೆಟ್ ಕೇವಲ ಏನು ಅಂತಂದರೆ ಟೂ ಫಾರ್ಟಿ ಒನ್ ಕೇವಲ ಮಾತ್ರ ಇದ್ದಿದ್ದು ಬಟ್ ಟೀಮ್ ಇಂಡಿಯಾಕ್ಕೆ ಇನ್ನು ಓವರ್ ಕೂಡ ಇತ್ತು ಕೇವಲ ನಲವತ್ತೆರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ಏನು ಟೀಮ್ ಇಂಡಿಯಾ ಇನ್ನೂರ ಎಂಟು ರನ್ಗೆ ಆಲ್ಔಟ್ ಆಯಿತು ಇದು ಟೀಮ್ ಇಂಡಿಯಾಕ್ಕೆ ತೀರಾ ಕಳಪೆ ಪ್ರದರ್ಶನ ಅಂತ ಹೇಳ್ಬೋದು ಟೀಮ್ ಇಂಡಿಯಾದ ಯಾಕಂತಂದರೆ ರೋಹಿತ್ ಶರ್ಮಾ ಓಪನರ್ ಆಗಿ ಅರವತ್ನಾಲ್ಕು ರನ್ ಹೊಡಿದ್ದಾರೆ ಹಾಗೆ ಏನು ಅಂತಂದರೆ ಅಂದ್ರೆ ಶುಭ್ಮಂಗಿಲ್ ಮೂವತ್ತೈದು ರನ್ ಹೊಡಿತಾರೆ ಅಂದರೆ ಇವರಿಬ್ಬರು ಜೊತೆ ಆಟೇ ಬಂದ್ಬಿಟ್ಟು ತೊಂಬತ್ತೇಳು ರನ್ ಜೊತೆ ಆಡಿತಾರೆ ಅಂದರೆ ಬರೀ ಹದಿಮೂರು ಪಾಯಿಂಟ್ ಮೂರು ಓವರಲ್ಲೇ ಏನು ತೊಂಬತ್ತೇಳು ರನ್ ಹೊಡೆದಿರ್ತಾರೆ ಪಾರ್ಟ್ನರ್ಶಿಪ್ ಬಂದಿರುತ್ತೆ ಬಟ್ ಇದನ್ನು ಮುಂದೆ ತೆಗೆದುಕೊಂಡು ಹೋಗಲಿ ಟೀಮ್ ಇಂಡಿಯಾದ ಆಟಗಾರರು ಅಂದರೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಆಗಿರ್ಬೋದು ಹಾಗೆ ಲೋಯರ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಆಗಿರ್ಬೋದು ಮ್ಯಾಚ್ ಫಿನಿಷರ್ಸ್ ಅಂತ ಹೇಳ್ತೀವಲ್ಲ ಅವರೆಲ್ಲ ಕೂಡ ವಿಫಲ ಆಗಿರುವಂಥದ್ದು ಇದೇ ಕಾರಣಕ್ಕಾಗಿ ಏನಂದ್ರೆ ಇವತ್ತಿನ ಟೀಮ್ ಕಾಂಬಿನೇಷನ್ ಒಂದಿಷ್ಟು ಬದಲಾವಣೆ ಆಗುವಂಥ ಸಲಹೆ ಕೂಡ ಹೆಚ್ಚಾಗಿರುವಂಥದ್ದು ಟೀಮ್ ಇಂಡಿಯಾಕ್ಕೆ ಏನು ನಾಲ್ಕನೇ ಕ್ರಮಾಂಕ ಅನ್ನೋದು ಕಗ್ಗಂಟಾಗಿರುವಂಥದ್ದು ಅದು ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ನಿಂದಲೂ ಕೂಡ ಅದು ಮುಂದುವರೆದಿರುವಂಥದ್ದು ಈ ಕೂಡ ಪ್ರಸ್ತುತ ಶ್ರೀಲಂಕಾ ವಿರುದ್ಧದ ಏನು ಏಕದಿನ ಸರಣಿಯಲ್ಲಿ ಕೂಡ ನಂಬರ್ ಫೋರ್ಗೆ ಯಾರೂ ಸೂಟಬಲ್ ಆಗ್ತಾ ಇಲ್ಲ ಈಗ ಶುಭಮ್ ದುಬೆಯನ್ನು ಆಡಿಸಿದ್ರು ಶುಭಮ್ ದುಬೆಯವರು ಕೂಡ ಮೊನ್ನೆ ಡಕೌಟ್ ಆಗಿರುವ ಆಗಿರುವಂಥದ್ದು ಒಂಡರ್ಸ್ ಎ ಬಾಲಿಂಗ್ನಲ್ಲಿ ಎಲ್ ಬಿ ಡಬ್ಲ್ಯೂ ಆಗಿ ಏನು ಝೀರೋಗೆ ಔಟ್ ಆಗಿರುವಂಥದ್ದು ಹಾಗೆ ಏನು ಏನು ಕೋಚ್ ಗಂಭೀರ್ ಅವರ ನೆಚ್ಚಿನ ಹುಡುಗ ಅಂತ ಏನು ಕರಿತೀವಿ ಅಂದರೆ ಏನು ಶ್ರೇಯಸ್ ಶ್ರೇಯಸ್ ಶ್ರೇಯಸ್ಯರ್ ಕೂಡ ಫೇಲ್ ಆದರು ಕೇವಲ ಏಳು ರನ್ನಿಗೆ ಔಟ್ ಆದರು ಹಾಗೆ ಏನು ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ಗೆ ಕನ್ನಡಿಗ ಕೆ ಎಲ್ ರಾಹುಲ್ ಸಾಕಷ್ಟು ತಿಂಗಳ ನಂತರ ಶ್ರೀಲಂಕಾ ಸರಣಿ ಏನು ಸ್ಥಾನ ಪಡೆದರು ಅವರು ಕೂಡ ಇಲ್ಲಿ ಫೇಲ್ ಆಗಿರುವಂಥದ್ದು ಲಂಕಾ ಸೀರೀಸ್ನಲ್ಲಿ ಹೀಗಾಗಿ ಅವರ ಸ್ಥಾನಕ್ಕೆ ಮತ್ತೊಬ್ಬ ಆಟಗಾರನ್ನು ತಂದು ಕೂಡಿಸ್ಬೇಕು ಆಡಿಸಬೇಕು ಅನ್ನುವಂಥದ್ದು ಈಗಿನ ಸದ್ಯರ ಮಟ್ಟಿಗೆ ಲೆಕ್ಕಾಚಾರ ಆಗಿದೆ ಯಾಕಂತಂದರೆ ಇವತ್ತು ನಡೆಯುವಂತಹ ಪಂದ್ಯವನ್ನು ಟೀಂ ಇಂಡಿಯಾ ಗೆಲ್ಲಲೇಬೇಕಾಗಿದೆ ಹಾಗಾಗಿ ಒಂದಿಷ್ಟು ಚೇಂಜಸ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಪ್ರಮುಖವಾಗಿ ಏನಂತಂದರೆ ಕೆ ಎಲ್ ರಾಹುಲ್ ಸ್ಥಾನಕ್ಕೆ ರಿಷಬ್ ಪಂತ್ ಆಡಿಸುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ದೃಷ್ಟಿಯಿಂದಾಗಿ ಏನು ಕೆ ಎಲ್ ರಾಹುಲ್ಗೂ ಚಾನ್ಸ್ ಕೊಡೋದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆ ರಿಷಬ್ ಪಂತ್ ಕೂಡ ಟೀಮ್ ಇಂಡಿಯಾಕ್ಕೆ ಇಂಪಾರ್ಟೆಂಟ್ ಆಗಿರೋದು ಇಬ್ಬರು ಆಟಗಾರರು ಕೂಡ ಟೀಮ್ ಇಂಡಿಯಾಗೆ ಬೇಕಾಗಿರುವಂಥದ್ದು ಬಟ್ ಆದರೆ ಕೆ ಎಲ್ ರಾಹುಲ್ಗೆ ಚಾನ್ಸ್ ಕೊಡಲಾಗಿತ್ತು ಬಟ್ ರಾಹುಲ್ ಫೇಲ್ ಆಗಿರುವಂಥದ್ದು ಎರಡು ಪಂದ್ಯಗಳಲ್ಲಿ ಇದೇ ಕಾರಣಕ್ಕಾಗಿ ಇವತ್ತಿನ ಪಂದ್ಯದಲ್ಲಿ ರಿಷಬ್ ಪಂತ್ ಅವರು ಕಣಕ್ಕಿಳುವಂಥ ಸರತೆ ಕೂಡ ಹೆಚ್ಚಾಗಿರುವಂಥದ್ದು ಹೀಗಾಗಿ ಕೆ ಎಲ್ ರಾಹುಲ್ ತಮ್ಮ ಸ್ಥಾನವನ್ನು ಬಿಟ್ಕೊಡ್ಬೇಕಾದಂಥ ಸ್ಥಿತಿ ಕೂಡ ಬರುವ ಬರಬಹುದಾಗಿದೆ ಹಾಗೆ ಏನಂತಂದರೆ ಶ್ರೇಯಸ್ ಯಾರು ಕೂಡ ಇವತ್ತು ಆಡುವ ಸರತೆ ತೀರಾ ಕಡಿಮೆ ಇದೆ ಅನ್ನುವಂಥದ್ದು ಹೇಳಲಾಗ್ತಿದೆ ಯಾಕೆಂತಂದರೆ ಮುಖ್ಯವಾಗಿ ಏನು ಬ್ಯಾಟಿಂಗ್ ಮಿಡ್ಲ್ ಆರ್ಡ್ರ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಟಾಪ್ ಆರ್ಡರ್ ಫೇಲ್ ಆದರೆ ಮಿಡ್ಲ್ ಆರ್ಡ್ರು ಏನು ಕಾಪಾಡ್ಕೋಬೇಕಾಗುತ್ತೆ ಸ್ಟ್ರೈಕ್ ರೈಟ್ ಚೆನ್ನಾಗಿ ಕಾ ಆಟಾಡಬೇಕಾಗುತ್ತೆ ಬಟ್ ಅದು ಫೇಲ್ ಆಗಿರುವಂಥದ್ದು ಇದೇ ಕಾರಣಕ್ಕೆ ಏನು ಅಂತಂದರೆ ಅವರ ಪ್ಲೇಸ್ಗೆ ಮತ್ತೊಬ್ಬ ಆಟಗಾರ ಇವತ್ತು ಆಡ್ಬೋದು ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ ಒಂದು ವೇಳೆ ಅವರ ಸ್ಥಾನಕ್ಕೆ ರಿಯಂ ಪರಗ್ ಆಡ್ಬೋದು ಅನ್ನುವಂತಹದ್ದು ಕೂಡ ಲೆಕ್ಕಾಚಾರ ಇದೆ ಯಾಕಂದರೆ ರಿಯ್ ಪರಗ್ ಯಾಕಂದರೆ ಸ್ಫೋಟಕ ಬ್ಯಾಟ್ಸ್ಮನ್ ಕೂಡ ಹೌದು ಸ್ಪಿನ್ ಬೌಲಿಂಗ್ ಕೂಡ ಇದೆ ಪಾಲ್ ಟೈಮ್ ಸ್ಪಿನ್ ಬಾಲಿಂಗ್ ಕೂಡ ಅವ್ರದಿದೆ ಇದೇ ಕಾರಣಕ್ಕೆ ಎರಡು ದೃಷ್ಟಿಯಿಂದಾಗಿ ಏನು ರಿಯಂ ಪರಗ್ ಉತ್ತಮ ಅನ್ನುವಂಥದ್ದು ಯಾಕಂದರೆ ಶ್ರೀಲಂಕಾ ಪಿಚ್ಗಳು ಮುಖ್ಯವಾಗಿ ಸ್ಪಿನ್ಗೆ ಹೇಳಿ ಮಾಡಿಸಿದಂತಹ ಪಿಚ್ಗಳು ಆಗಿರುವೆ ಯಾಕೆಂದರೆ ನಾವು ನೋಡಿರ್ಬೋದು ಒನ್ ಡೇಸ್ಗೆ ಆರು ವಿಕೆಟ್ ತೆಗೆದ್ರು ಅದು ಸ್ಪಿನ್ ಪಿಚ್ ಆಗಿರೋದು ಒಂದೊಂದು ಹಸಿರಂಗ ಕೂಡ ಸಕ್ಸಸ್ ಆಗಿರುವಂಥದ್ದಲ್ಲಿ ಇದೇ ಕಾರಣಕ್ಕೆ ಏನು ಅಂತಂದರೆ ಪರ ಕೂಡ ಸ್ಪಿನ್ ಬೌಲರ್ ಆಗಿದ್ದಾರೆ ಪಾರ್ಟ್ ಟೈಮ್ ಸ್ಪಿನ್ ಬಾಲರ್ ಆಗಿದರೆ ಅವರು ನಾಡಿಸಿರೋ ಒಂದು ಐದಾರು ಓವರ್ ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಇರುವಂಥದ್ದು ಇದೇ ಕಾರಣಕ್ಕಾಗಿ ಏನು ರಿಯಂ ಪರಾಗ್ ಆಡುವಂಥ ಸರತೆ ಕೂಡ ಹೆಚ್ಚಾಗಿರುವಂಥದ್ದು ಇನ್ನು ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಹಾಗೂ ರನ್ ಸರ್ದಾರ ಹಾಗೂ ದಾಖಲೆಗಳ ವೀರ ವಿರಾಟ್ ಕೊಹ್ಲಿ ಅಂದರೆ ಅವರು ಕೂಡ ಏನಂತಂದರೆ ಈ ಒಂದು ಸೀರೀಸ್ನಲ್ಲಿ ಫೇಲ್ ಆಗಿರುವಂಥದ್ದು ಏಕೆಂತಂದರೆ ಕೊಹ್ಲಿ ಅವರು ಎಂತೆಂಥ ಬೌಲರ್ಗಳನ್ನು ಎದುರಿಸಿದ್ದಾರೆ ಬಟ್ ಶ್ರೀಲಂಕಾದಂತಹ ಪಿಚ್ನಲ್ಲಿ ಸ್ಪಿನ್ ಪಿಟ್ನಲ್ಲಿ ಅವರು ಬ್ಯಾಟಿಂಗ್ ಆಡೋದಕ್ಕೆ ರನ್ ಗಳಿಸೋದಕ್ಕೆ ಪದಾಡ್ತಿರುವಂಥದ್ದು ಕೂಡ ನಾವು ನೋಡ್ಬೋದು ಏಕೆಂತಂದರೆ ಮೊದಲ ಒಂದು ಮ್ಯಾಚಲ್ಲಿ ಏನು ಇಪ್ಪತ್ತ್ನಾಲ್ಕರನ್ನು ಹೊಡಿತಾರೆ ಅವರು ಹಸರಂಗಾಗೆ ವಿಕೆಟನ್ನು ಒಪ್ಪಿಸ್ತಾರೆ ಬಟ್ ಎರಡನೇ ಮ್ಯಾಚಲ್ಲಿ ಕೂಡ ಏನು ಕೇವಲ ಹದಿನಾಲ್ಕರನ್ನು ಹೊಡೆದು ಅವರು ಜೆಫ್ರಿ ವಂಡರ್ಸ್ಗೆ ವಿಕೆಟ್ ಒಪ್ಪಿಸ್ತಾರೆ ಬಟ್ ಈ ಮೂಲಕ ಏನು ಫೇಲೂರ್ ಆಗ್ತಾರೆ ಹೀಗಾಗಿ ಇವತ್ತಿನ ಮ್ಯಾಚಲ್ಲಿ ಕೂಡ ಇನ್ ಕೊಹ್ಲಿ ಅವರ ಬ್ಯಾಟಿಂಗ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಏಕೆಂತಂದರೆ ಕೊಹ್ಲಿ ಅವರು ಮುಂದೆ ಚಾಂಪಿಯನ್ಸ್ ಟ್ರೋಫಿ ಆಡುವಂಥ ದೃಷ್ಟಿಯಿಂದ ಹಾಗೂ ಮುಂದಿನ ವರ್ಲ್ಡ್ ಕಪ್ ಆಡುವಂಥ ದೃಷ್ಟಿಯಿಂದ ಅವರ ಪರ್ಫಾರ್ಮೆನ್ಸ್ ಟೀಮ್ ಇಂಡಿಯಾಕ್ಕೆ ಭಾಳ ಮುಖ್ಯವಾಗಿರುವಂಥದ್ದು ಇದೇ ಕಾರಣಕ್ಕಾಗಿ ಕೊಹ್ಲಿ ಅವರಿಗೆ ಪ್ರತಿ ಮ್ಯಾಚಲ್ಲಿ ಕೂಡ ಸ್ಥಾನ ಸಿಕ್ಕೇ ಸಿಗುತ್ತೆ ಟೀಮಲ್ಲಿ ಅವರು ಅಂದರೆ ಸದ್ಯಮಟ್ಟಿ ಈ ಒಂದು ಸೀರೀಸಲ್ಲಿ ಫೇಲ್ ಆಗಿರ್ಬೋದು ಕೊಹ್ಲಿ ಅವರ ಬ್ಯಾಟಿಂಗ್ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ಇಲ್ಲಿ ಬಟ್ ಇವತ್ತಿನ ಮ್ಯಾಚನ್ನು ಗೆಲ್ಲಲೇಬೇಕಾಗಿದೆ ಇಂಡಿಯಾ ಟೀಮ್ ಇಂಡಿಯಾ ಏನು ಅಂತಂದರೆ ಒಂದು ಸೋಲಿಂದ ಪಾರಾಗಬೇಕಾಗಿದೆ ಇದೇ ಕಾರಣಕ್ಕಾಗಿ ಕೊಹ್ಲಿ ಇವತ್ತು ಅವರ ಪ್ರದರ್ಶನವನ್ನು ನೀಡಲೇಬೇಕಾಗುತ್ತೆ ಏನೋ ಒಂದಿಷ್ಟು ಕಮ್ ಒಂದು ಐವತ್ತು ಅರವತ್ತು ರನ್ ಕೊಡುಗೆ ನೀಡಿದರೆ ಏನೋ ಟೀಮ್ ಇಂಡಿಯಾ ಒಂದು ಪಿಕ್ಸ್ ಸ್ಕೋರ್ಗಳಲ್ಲಿ ಹಾಕುವಂಥ ಚಾನ್ಸಸ್ ಕೂಡ ಇದೆ ಇನ್ನೊಂದು ಏನಂತಂದರೆ ಇವತ್ತಿನ ಮ್ಯಾಚ್ ಟೀಮ್ ಇಂಡಿಯಾಕ್ಕೆ ಏಕೆ ಮುಖ್ಯ ಅನ್ನುವಂಥದ್ದನ್ನು ನೋಡಿದ್ರೆ ಇಪ್ಪತ್ತೇಳು ವರ್ಷಗಳ ನಂತರ ಟೀಮ್ ಇಂಡಿಯಾ ಏನು ಶ್ರೀಲಂಕಾ ನೆಲದಲ್ಲಿ ಸೋಲುತ್ತೆ ಒಂದು ವೇಳೆ ಇವತ್ತಿನ ಮ್ಯಾಚ್ ಸೋತ್ರೆ ಹೀಗಾಗಿ ಇಂಡಿಯಾ ಯಾವತ್ತು ಗೆಲ್ಲೇಬೇಕಾಗುತ್ತೆ ಏನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಟೀಮ್ ಇಂಡಿಯಾ ಶ್ರೀಲಂಕಾ ವಿರುದ್ಧ ಸ ಒಂದು ಏಕದಿನ ಸರಣಿಯನ್ನು ಕೊನೆ ಬಾರಿ ಸೋತಿತ್ತು ಅದಾದ ನಂತರ ಟೀಮ್ ಇಂಡಿಯಾ ಯಾವತ್ತು ಕೂಡ ಶ್ರೀಲಂಕಾ ವಿರುದ್ಧ ಸರಣಿಯನ್ನು ಸೋತಿಲ್ಲ ಇದೇ ಕಾರಣಕ್ಕೆ ಈ ಸೀರೀಸ್ ಕೂಡ ಇಂಡಿಯಾ ಸೋಲೋದು ಬೇಡ ಅನ್ನುವಂಥದ್ದು ಅಭಿಮಾನಿಗಳ ಲೆಕ್ಕಾಚಾರ ಇತಿಹಾಸ ಕೂಡ ಹೇಳ್ತಿರ್ತದೆ ಅವತ್ತು ಏನು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅರ್ಜುನ್ ರಣತುಂಗ ಇದ್ದಾರಲ್ಲ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಶ್ರೀಲಂಕಾ ಏನು ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ಸಿ ಇದ್ದಂತಹ ಟೀಮ್ ಇಂಡಿಯಾವನ್ನು ಮೂರು ಸೊನ್ನೆ ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿರುತ್ತೆ ಅವತ್ತು ಅದಾದ ಬಳಿಕ ಏನು ಟೀಮ್ ಇಂಡಿಯಾ ಸಾಕಷ್ಟು ಏನು ಮ್ಯಾಚ್ಗಳು ನಡೆದಿದೆ ಒನ್ ಅಂದರೆ ಒಟ್ಟು ಹನ್ನೊಂದು ಏಕದಿನ ಸರಣಿಗಳು ನಡೆದಿದೆ ಈ ಎಲ್ಲ ಸರಣಿಗಳಲ್ಲೂ ಕೂಡ ಟೀಮ್ ಇಂಡಿಯಾ ಗೆದ್ದಿರುವಂಥದ್ದು ಇದೇ ಕಾರಣಕ್ಕೆ ಏನಂತಂದರೆ ಈ ಸೀರೀಸ್ ಕೂಡ ಟೀಮ್ ಇಂಡಿಯಾ ಸೋಲೋದು ಬೇಡ ಏನು ಅಜಯ ಓಟ ಏನಿದೆ ಅದು ಕಂಟಿನ್ಯೂ ಹಾಗೆ ಇರಲಿ ಅನ್ನುವಂಥದ್ದು ಕೂಡ ಆಟಗಾರರ ಲೆಕ್ಕಾಚಾರ ಆಗಿದೆ ಅಂದರೆ ಅಭಿಮಾನಿಗಳ ಲೆಕ್ಕಾಚಾರ ಆಗಿರುವಂಥದ್ದು ಈಗ ಇನ್ನು ಇವತ್ತಿನ ಮ್ಯಾಚಲ್ಲಿ ಟೀಮ್ ಕಾಂಬಿನೇಷನ್ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಏನು ಓಪನರ್ ಆಗಿ ಏನೋ ರೋಹಿತ್ ಶರ್ಮಾ ಹಾಗೂ ಶುಭಮ್ ಗಿಲ್ ಎಂದಿನಂಥ ಇನ್ನಿಂಗ್ಸನ್ನು ಆರಂಭ ಮಾಡ್ತಾರೆ ಈ ಜೋಡಿ ಎರಡು ಮ್ಯಾಚ್ಗಳು ಕೂಡ ಅತ್ಯಂತ ಅತ್ಯುತ್ತಮ ಒಂದು ಫ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥದ್ದು ಇದೇ ಕಾರಣಕ್ಕೆ ಇವತ್ತಿನ ಅಲ್ಲಿ ಕೂಡ ಈ ಜೋಡಿಯ ಇನ್ನಿಂಗ್ಸನ್ನು ಆರಂಭಿಸುವುದು ಪಕ್ಕ ಆಗಿರುವಂಥದ್ದು ಏನು ಒನ್ ವಿರಾಟ್ ಕೊಹ್ಲಿ ಬರ್ತಾರೆ ಅವರು ಆಡೋದಂತ ಪಕ್ಕ ಹಾಗೆ ಏನು ನಾಲ್ಕನೇ ಕ್ರಮಾಂಕದಲ್ಲಿ ಶ್ರೇಯಸೆಯರು ಹಾಗೆ ಶುಭ ಶು ಏನು ಶಿವಮ್ ದುಬೇದರ ಅವರಿಬ್ಬರಿಗೂ ಚಾನ್ಸಸ್ ಸಿಗುತ್ತೋ ಇಲ್ಲವೋ ಅನ್ನೋ ಅನ್ನುವಂಥದ್ದು ಕನ್ಫ್ಯೂಸ್ ಆಗಿರುವಂಥದ್ದು ಒಂದು ವೇಳೆ ಅವರಿಗೆ ಅವರನ್ನು ಬಿಟ್ಟರೆ ಏನು ಅಂತಂದರೆ ಯಾರು ವಿಕೆ ರಿಷಬ್ ಪಂತ್ ಕೂಡ ಅಲ್ಲಿ ಅಂದರೆ ನಾಲ್ಕನೇ ಕ್ರಮಾಂಕದಲ್ಲಿ ಆಡುವಂಥ ಸರತೆ ಕೂಡ ಇದೆ ವಾಷಿಂಗ್ಟನ್ ಇದೆ ಇದ್ದಾರೆ ಹಾಗೆಯೇ ಏನು ರಿಯನ್ ಪರಕ್ಕೆ ಚಾನ್ಸ್ ಕೊಡ್ತಾರೆ ರಿಯನ್ ಪರಾಗ್ ಒಂದು ಐದು ಅಥವಾ ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ಬೋದು ಹಾಗೆ ಮೊಹಮ್ಮದ್ ಸಿರಾಜ್ ಇದ್ದಾರೆ ಆ ಟೀಮಲ್ಲಿ ಹಾಗೆ ವಾಷಿಂಗ್ಟನ್ ಸಂದರ್ಗ ಏನು ಟಿ ಇವತ್ತು ಆಡ್ತಾರೆ ಹಾಗೆ ಕಲೀಲ್ ಅಹಮದ್ ಆಗಿರ್ಬೋದು ಹರ್ಷಿತ್ ರಾಣೆಗೆ ಇವತ್ತು ಚಾನ್ಸ್ ಕೊಡುವಂಥ ಸರತೆ ಕೂಡ ಇದೆ ಹಾಗೇನು ಹರ್ಷಿದ್ ದೀಪ್ ಸಿಂಗ್ ಆಗಿರ್ಬೋದು ಕುಲ್ದೀಪ್ ಯಾದವ್ ಇವರೆಲ್ಲ ಟೀಮಲ್ಲಿ ಇರ್ತಾರೆ ಹಾಗೆ ಶ್ರೀಲಂಕಾ ಕೂಡ ನಾವು ಟೀಮನ್ನು ನೋಡೋದಾದರೆ ಶ್ರೀಲಂಕಾ ಕೂಡ ಏನು ಅಲ್ಲ ಈ ಸ್ಟ್ರಾಂಗ್ ಟೀಮ್ ಆಗಿ ಆಗಿದೆ ಯಾಕಂತಂದರೆ ಟೀಮ್ ಇಂಡಿಯಾ ಸ್ಟ್ರಾಂಗ್ ಟೀಮ್ ಬಲಿಷ್ಠ ಅನ್ನುವಂಥದ್ದು ಪ್ರೂವ್ ಆಗಿರುವಂಥದ್ದು ಅಂಥ ಮೇಲೆ ಶ್ರೀಲಂಕಾ ಡಾಮಿನೆಂಟ್ ಮಾಡಿ ಅತಿ ಕಡಿಮೆ ಸ್ಕೋರನ್ನು ಟಾರ್ಗೆಟ್ ಕೊಟ್ಟು ಕಟ್ಟೆ ಹಾಕಿರುವಂಥದ್ದು ಶ್ರೀಲಂಕಾ ಟೀಮ್ ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟೀಮ್ ಇಂಡಿಯಾ ಶ್ರೀಲಂಕಾವನ್ನು ಏನು ದುರ್ಬಲ ಅಂತ ಪರಿಗಣಿಸಬಾರ್ದು ಏಕೆಂತಂದ್ರೆ ಬ್ಯಾಟಿಂಗ್ ಲೇನಪ್ ಕೂಡ ಚೆನ್ನಾಗಿದೆ ಸ್ಪಿನ್ ಬಲ ಇದೆ ಟೀಮ್ ಗೆ ಇಂಪಾರ್ಟೆಂಟ್ ಆಗಿ ಪೇಸ್ ಅಟ್ಯಾಕ್ ಕೂಡ ಚೆನ್ನಾಗಿದೆ ಹಾಗೆ ಮಿಡ್ಲ್ ಆರ್ಡರ್ ಚೆನ್ನಾಗಿದೆ ಹಾಗೆ ಏನು ಅಂದರೆ ಫಿನಿಶಿಂಗ್ ಕೂಡ ಚೆನ್ನಾಗಿರುವಂಥದ್ದು ಶ್ರೀಲಂಕಾ ಟೀಮ್ದು ಹೀಗಾಗಿ ಏನಂತಂದರೆ ಯಾವುದೇ ಕಾರಣಕ್ಕೂ ಶ್ರೀಲಂಕಾ ಟೀಮ್ ಟೀಮ್ ಇಂಡಿಯಾ ಏನು ಏನು ಇದು ಕಳಪೆ ತಂಡ ದುರ್ಬಲ ತಂಡ ಅನ್ನುವಂತಹ ಏನು ದೃಷ್ಟಿಯಿಂದ ನೋಡಬಾರ್ದು ಒಟ್ಟಿನಲ್ಲಿ ಇವತ್ತಿನ ಮ್ಯಾಚಲ್ಲಿ ಟೀಮ್ ಇಂಡಿಯಾ ಗೆಲ್ಲಲಿ ಅನ್ನುವಂಥದ್ದು ಕೋಟ್ಯಾಂತರ ಭಾರತೀಯರ ಆರೈಕೆಯಾಗಿರುವಂಥದ್ದು ಟೀಮ್ ಇಂಡಿಯಾ ಗೆಲ್ಲಲಿ ಸರಣಿ ಸಮಬಲ ಆಗಲಿ ಅನ್ನುವಂಥದ್ದು ಟೀಮ್ ಇಂಡಿಯಾ ಅಭಿಮಾನಿಗಳ ಹಾರೈಕೆ ಆಗಿರುವಂಥದ್ದು ಏನು ಅಂತಂದರೆ ಈ ಒಂದು ಪಂದ್ಯ ಏನಿದೆ ಇದು ಮುಂದಿನ ಚಾಂಪಿಯನ್ಸ್ ಟ್ರೋಫಿಗೆ ಒಂದು ದಿಕ್ಕನ್ನು ತೋರಿಸುತ್ತೆ ಈ ಒಂದು ಸರಣಿ ಇದೇ ಕಾರಣಕ್ಕಾಗಿ ಇವತ್ತಿನ ಪಂದ್ಯವನ್ನು ಇಂಡಿಯಾ ಗೆಲ್ಲಲಿ ಅನ್ನುವಂಥದ್ದು ಎಲ್ಲರ ಅಭಿ ಆರೈಕೆ ಆಗಿರುವಂಥದ್ದು ಅಂದರೆ ಒಂದಿಷ್ಟು ಚೇಂಜಸ್ ಕೂಡ ಆಗುತ್ತೆ ಯಾಕಂತಂದರೆ ಪ್ರತಿಯೊಂದು ಮ್ಯಾಚ್ ಕೂಡ ಚಾಂಪಿಯನ್ಸ್ ಟ್ರೋಫಿಗೆ ಇಂಪಾರ್ಟೆಂಟ್ ಆ ದೃಷ್ಟಿಯಿಂದ ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿಗೆ ಇದ್ದಂಥ ತಂಡ ಮುಂದೆ ವಿಶ್ವಕಪ್ಗೆ ಹೋಗುತ್ತೆ ಇದೇ ಕಾರಣಕ್ಕಾಗಿ ಆಡುವಂಥ ಪ್ರತಿಯೊಂದು ಪಂದ್ಯ ಕೂಡ ಭಾರತಕ್ಕೆ ಮುಖ್ಯವಾದದ್ದು ಇದೇ ಕಾರಣಕ್ಕಾಗಿ ಶ್ರೀಲಂಕಾ ವಿರುದ್ಧ ಇವತ್ತಿನ ಮೂರನೇ ಪಂದ್ಯ ಕೂಡ ಟೀಮ್ ಇಂಡಿಯಾ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆಗೆ ಸಿಲುಕಿರುವಂಥದ್ದು ಹಾಗೆಯೇ ಕೋಚ್ ಏನು ಗಂಭೀರ ಇದ್ದರೆ ಅವರಿಗೆ ಹೊಸ ಕೋಚ್ ಆಗಿದ್ದಾರೆ ಅವರಿಗೆ ಈಗ ಹೊಸ ಒಂದು ಅಗ್ನಿಪರೀಕ್ಷೆ ಆಗಿರುವಂಥದ್ದು ಈ ಸೀರೀಸು ಯಾಕಂತಂದರೆ ಅವರು ಕೋಚ್ ಆದ ನಂತರ ಮೊದಲ ಸರಣಿ ಇದಾಗಿರುವಂಥದ್ದು ಟ್ವೆಂಟಿ ಟ್ವೆಂಟಿ ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಿದ್ದಾರೆ ಬಟ್ ಏಕದಿನ ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಬೇಕಿತ್ತು ಬಟ್ ಆಗಿಲ್ಲ ಈಗ ಸೋಲಿನ ದೌಡೆಯಲ್ಲಿ ಸಿಲುಕಿ ಸಿಲುಕೊಂಡಿದ್ದಾರೆ ಬಟ್ ಏನಂತಂದರೆ ಅದ್ರಿಂದ ಪಾರಾಗಬೇಕಾಗಿದೆ ಇವತ್ತಿನ ಪಂದ್ಯವನ್ನು ಗೆಲ್ಲಲೇಬೇಕಾಗಿದೆ ನೋಡಬೇಕೇನಾಗುತ್ತೆ ಅಂತ ವೀಕ್ಷಕರೇ ನಿಮ್ಮ ಅಭಿಪ್ರಾಯನು ಟೀಮ್ ಇಂಡಿಯಾ ಗೆಲ್ಲುತ್ತಾ ಸರಣಿ ಸಂಬಲ ಆಗುತ್ತಾ ಅಥವಾ ಇಪ್ಪತ್ತೇಳು ವರ್ಷಗಳ ನಂತರ ಸಿಂಹಳಿಯರು ಭಾರತದ ವಿರುದ್ಧ ವಿಜಯ ಪತಕವನ್ನು ಹಾರಿಸ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ